ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿ ಆಗಿರುವಂಥದ್ದು, ಬೇಗ ಆಗುವಂಥ ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶ್ ಹುಕ್, 0.75 mm ಮತ್ತು ಸ್ಮಾಲ್ ಬೀಡ್ಸು, ಯಾವಾಗಿನ ಹಾಗೆ ಬೀಡ್ಸ್ನ ಇದು ಆರ್ಚಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೆ ಈ ಥರ ಸ್ಮಾಲ್ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ, ಮೀಡಿಯಂ ಸೈಜು. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಮೂರು ಚೈನಾಗಿ ಬಟ್ಟೆ ಲಾಕ್. ಮತ್ತೆ ಇಲ್ಲಿಂದ ಸ್ವಲ್ಪ ದೂರಕ್ಕೆ ಈ ಥರ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಡಬಲ್ ಕ್ರೋಷೆ ಆಗಿ ಈಗ ಎರಡು ಚೈನ್ ಮಾಡಿಕೊಂಡು ನೋಡಿ, ಈ ಥರ ಡಬಲ್ ಕ್ರೋಷೆ ಹಿಂಗೆ ತಗೊಂಡು ಇದರೊಳಗಿಂದ ಇಲ್ಲಿಂದ ತಗೊಂಬನ್ನಿ. ಫಸ್ಟ್ ಎರಡು ಒಂದು ಮಾಡಿ, ಮತ್ತು ಮೂರನೇದು ಬೇಡ ಈ ಥರ, ಅಂದರೆ ನೆಕ್ಸ್ಟ್ ಎರಡು ಬೇಡ. ಹಿಂಗೆ ಸೇರಿಸಿದ್ರೆ ಡಬಲ್ ಕ್ರೋಷೆ ಆಗತ್ತಲ್ವ, ಡಬಲ್ ಕ್ರೋಷೆ ಪೂರ್ತಿ ಮಾಡೋದು ಬೇಡ. ಈಗ ಎರಡು ಲೂಪ್ ಇದೆ ಕ್ರೋಷೆ ಹುಕ್ಕಲ್ಲಿ, ಮತ್ತೆ ದಾರ ತಗೊಂಡು ಹಿಂಗೆ ತಗೊಂಬನ್ನಿ. ತಗೊಂಬಂದು ಫಸ್ಟ್ ಎರಡನ್ನು ಒಂದು ಮಾಡಿ, ಮತ್ತೆ ಬೇಡ. ಈಗ ಮೂರು ಲೂಪ್ ಆಗತ್ತೆ ಕ್ರೋಷೆ ಹುಕ್ಕಲ್ಲಿ, ಮತ್ತೆ ದಾರ ಸುಂದ್ಕೊಂಡು ಹಿಂಗೆ ತಗೊಂಬನ್ನಿ, ಫಸ್ಟ್ ಎರಡನ್ನು ಒಂದು ಮಾಡಿ, ನಾಲ್ಕು ಲೂಪ್ ಆಯಿತು. ಮತ್ತೆ ದಾರ ತಗೊಳ್ಳಿ, ಮತ್ತೆ ಮಾಡಿ. ಫಸ್ಟ್ ಎರಡು ಮಾತ್ರ, ಅಂದರೆ ಅರ್ಧ ಡಬಲ್ ಕ್ರೋಷೆ, ಇನ್ಕಂಪ್ಲೀಟ್ ಡಬಲ್ ಕ್ರೋಷೆ ಮಾಡ್ಕೋಬೇಕು ನೀವು. ಈಗ ಕ್ರೋಷೆ ಹುಕ್ಕಲ್ಲಿ 1, 2, 3, 4, 5 ಲೂಪ್ ಇದೆ. 5 ಲೂಪನ್ನು ಮತ್ತೆ ದಾರ ತಗೊಂಡು 5 ಒಂದು ಮಾಡ್ಕೊಳ್ಳಿ. ಒಂದು ಮಾಡಿಕೊಂಡು ಲಾಕ್ ಮಾಡಿ. ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ ಇದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಈ ಡಬಲ್ ಕ್ರೋಷೆ ಮಾಡಿದ್ರೆ ಅಲ್ವಾ, ಆಗ ಅಲ್ಲಿ ಮತ್ತೆ ಈ ಥರ ಎರಡು ಚೈನ್ ಮಾಡಿಕೊಂಡು ನೋಡಿ, ಆ ಈಗ ಮಾಡಿರೋ ಡಬಲ್ ಕ್ರೋಷೆ ಇದೆಯಲ್ವ, ಅದರಲ್ಲಿ ಅದನ್ನು ಬೇಸ್ ಮಾಡಿಕೊಂಡು ಈ ಥರ ದಾರ ಸುಂದ್ಕೊಳ್ಳಿ ಕ್ರೋಷೆ ಹುಕ್ಕಿಗೆ. ಡಬಲ್ ಕ್ರೋಷೆಗೆ ತಂದಂಗೆ ತನ್ನಿ ಡಬಲ್ ಕ್ರೋಷೆ. ಫಸ್ಟ್ ಎರಡು ಒಂದು ಮಾಡಿ, ಮತ್ತೆ ನೆಕ್ಸ್ಟ್ ಇಂದು ಮಾಡೋದು ಬೇಡ, ಇನ್ಕಂಪ್ಲೀಟ್ ಡಬಲ್ ಕ್ರೋಷೆ. ಅದನ್ನು ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ ಇದನ್ನು. ಈ ಥರ 5 ಲೂಪ್ ಬರೋವರೆಗೆ, ಈಗ 3 ಆಯಿತು ನೋಡಿ, ನಾಲ್ಕು, ನಾಲ್ಕು, ಐದು. ಇಲ್ಲಿಂದ ದಾರ ತಗೊಂಡು ಈ 5 ಒಂದು ಮಾಡಿ, ಮತ್ತೆ ಲಾಕ್ ಮಾಡಿ. ಮತ್ತೆ ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಇದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಡಬಲ್ ಕ್ರೋಷೆ ಮಾಡಿಕೊಂಡು ಎರಡು ಚೈನು, ಮತ್ತೆ ನೋಡಿ ಇಲ್ಲಿ ಡಬಲ್ ಕ್ರೋ, ಈಗ ಮಾಡಿರೋ ಡಬಲ್ ಕ್ರೋಷೆಯಲ್ಲಿ ಈ ಥರ ಅರ್ಧ ಮಾಡ್ಕೊಳ್ಳಿ ಡಬಲ್ ಕ್ರೋಷೆ, ಅರ್ಧ. 2 ಲೂಪ್ ಆಯಿತು. ಇನ್ನೊಂದು ಸಾರಿ, ನಾಲ್ಕು, ಐದು. ಇದನ್ನು ಒಂದು ಮಾಡಿ, ಮತ್ತು ಲಾಕ್ ಮಾಡಿ. ಈಗ ಬೀಡ್ ಸೇರಿಸಿ ಇನ್ನೊಂದು ಸಾರಿ ಇಲ್ಲಿ ಡಬಲ್ ಕ್ರೋಷೆ, ಅದೇ ಜಾಗದಲ್ಲಿ ಅಲ್ಲಿ ಮೊದಲು ಮಾಡಿರೋ ಡಬಲ್ ಕ್ರೋಷೆ ಇದೆಯಲ್ವ ಅಲ್ಲಿ ನೋಡಿ, ಈ ಥರ ಬರುತ್ತೆ. ಇನ್ನೊಂದು ಇಲ್ಲಿನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ 2 ಚೈನ್ ಮಾಡ್ಕೊಳ್ಳಿ. ಈ ಥರ
ಎರಡು ಲೂಪ್ ಆಯಿತು, ಮೂರು, ನಾಲ್ಕು, ನಾಲ್ಕು, ಐದು. ನೋಡಿ, ಮೂರು ನಾಲ್ಕು ಐದು ಇದೆ. ಇದನ್ನು ತಗೊಂಡು ಲಾಕ್ ಮಾಡಿ. ಈಗ ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಇಲ್ಲಿ ದೂರಕ್ಕೆ, ಇಷ್ಟು ದೂರಕ್ಕೆ ಲಾಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಇಲ್ಲಿ ಆರ್ಚ್ ಈ ಥರ ಬರುತ್ತೆ, ರೌಂಡ್ ಆರ್ಚ್ ಬರುತ್ತೆ. ನೋಡಿ, ಈ ಥರ ಬರುತ್ತೆ, ಆರ್ಚ್ ಬರುತ್ತೆ. ಈಗ ನೆಕ್ಸ್ಟು ಇಲ್ಲಿ ಮೂರು ಚೈನ್ ಮಾಡ್ಕೊಳ್ಳಿ ಕುಚ್ಚಿಗೆ. ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ ಮತ್ತೆ ಇಷ್ಟು ದೂರಕ್ಕೆ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಈ ಥರ ದೂರಕ್ಕೆ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಎರಡು ಚೈನು ಅದೇ ಥರ ನೋಡಿ, ಹೀಗೆ ತಗೊಂಡು ನಾನು ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ಈಗ ಎರಡು ಲೂಪ್ ಆಯಿತು, ಮೂರು ಲೂಪ್ ಆಯಿತು, ನಾಲ್ಕು, ಐದು. ಇದನ್ನು ಲಾಕ್ ಮಾಡಿ, ಬೀಡ್ ಸೇರಿಸಿ. ಮತ್ತೆ ನೆಕ್ಸ್ಟ್ ಎರಡು ಚೈನು ಎರಡು ನಾಲ್ಕು ಐದು. ಇದನ್ನು ಲಾಕ್ ಮಾಡಿ, ಎಲ್ಲ ಸೇರಿಸಿ ಲಾಕ್ ಮಾಡ್ಕೋಬೇಕು. ಹೆಚ್ಚು ಕಷ್ಟ ಏನಿಲ್ಲ ಸ್ನೇಹಿತರೆ, ಇದು ತುಂಬ ಈಸಿಯಾಗಿದೆ, ಬೇಗನೂ ಆಗುತ್ತೆ. ಡಬಲ್ ಕ್ರೋಷೆ ಮಾಡಿ, ಡಬಲ್ ಕ್ರೋಷೆಯಲ್ಲಿ ಇನ್ಕಂಪ್ಲೀಟ್ ಡಬಲ್ ಕ್ರೋಷೆಗಳಂದರೆ ಕ್ಲಸ್ಟರ್ ಸ್ಟಿಚ್ ಮಾಡೋದು. ಕ್ಲಸ್ಟರ್ ಸ್ಟಿಚ್ ನಾನು ಮೊದಲೇನು ತುಂಬ ಡಿಸೈನ್ ಮಾಡಿದ್ದೀನಿ ಇದರಲ್ಲಿ, ಈ ಥರ ನೋಡಿ ಮೂರಾಯಿತು. ತುಂಬ ಸುಲಭ ಇದೆ ಇದು, ಸ್ವಲ್ಪ ಇಲ್ಲಿ ನಿಧಾನ ಮಾಡಿಕೊಂಡ್ರೆ ಆಯಿತು. ಈ ಥರ ಮಾಡಿಕೊಂಡು ಇದನ್ನು ಲಾಕ್ ಮಾಡಿ ಈ ಥರ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನೋಡಿ. ಇಲ್ಲಿ ನಾಲ್ಕು ಮಾಡಿದ್ದೀನಿ ಅಲ್ವ, ನಾಲ್ಕು ಪೆಟಲ್ಸು, ಅದೇ ಥರ ಇಲ್ಲಿನೂ ಇನ್ನೊಂದು ಬೀಡ್ ಸೇರಿಸಿ. ಇನ್ನೊಂದು ಇದೇ ಥರ ಮಾಡ್ಕೊಳ್ಳಿ, ಡಬಲ್ ಕ್ರೋಷೆ ಮಾಡಿ, ಎರಡು ಚೈನು, ಒಂದು ಎರಡು, ಅಂದರೆ ಒಟ್ಟು ಮೂರು ಲೂಪ್ ಆಯ್ತಲ್ಲಿ. ಚೈನಿಂದ ಒಂದು ಲೂಪ್ ಇರುತ್ತಲ್ವ ಅಲ್ಲಿ, ನಾಲ್ಕು, ಐದು. ಇದನ್ನು ಲಾಕ್ ಮಾಡಿ, ಎಲ್ಲ ಸೇರಿಸಿ ಮತ್ತು ಲಾಕ್ ಮಾಡಿ. ಇದನ್ನು ಸ್ವಲ್ಪ ದೂರಕ್ಕೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ, ಎಲ್ಲಿಯಾರಿಗೆ ಬರುತ್ತೆ ಅಂತ ನೋಡಿಕೊಂಡು. ಆವಾಗ ರೌಂಡ್ ಆರ್ಚ್ ಬರುತ್ತೆ, ಮಧ್ಯದಲ್ಲಿ ಕುಚ್ಚು ಮಾಡ್ಕೊಳ್ಳಿ. ಈ ಥರ ಬರುತ್ತೆ, ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಈ ಥರ ಬರುತ್ತೆ, ಪೂರ್ತಿ ಮಾಡಿ ತೋರಿಸ್ತೀನಿ.